ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಪಂಚದ ಅತ್ಯಂತ ಸುರಕ್ಷಿತ ಹಾಗೂ ರಗಡ್ ಖಜಾನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಈ ಖಜಾನೆಗಳು ಎಷ್ಟೊಂದು ಸುರಕ್ಷಿತ ಹಾಗೂ ರಗಡ್ ಆಗಿರುತ್ತೆ ಅಂದರೆ, ಈ ಖಜಾನೆಗಳನ್ನು ಯಾರಾದರೂ ಕೊಳ್ಳೆ ಹೊಡಿಬೇಕು ಅಂತ ಅಂದ್ಕೊಂಡ್ರು, ಇನ್ನು 7 ಜನ್ಮ ಹುಟ್ಟು ಬಂದರು, ಅವರಿಂದ ಈ ಖಜಾನೆಗಳನ್ನು ಕೊಳ್ಳೆ ಹೊಡೆಯೋದಕ್ಕೆ ಆಗೋದೇ ಇಲ್ಲ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಮೊದಲನೇದು ಫೋರ್ಟ್ ನಾಕ್ಸ್. ಸೊ ಈ ಒಂದು ಖಜಾನೆ ಇರೋದು ಅಮೇರಿಕಾದಲ್ಲಿ. ಇದನ್ನು ಪ್ರಪಂಚದ ಅತ್ಯಂತ ಸುರಕ್ಷಿತವಾದ ಖಜಾನೆ ಅಂತ ಹೇಳಲಾಗುತ್ತೆ. ಸೊ ಈ ಖಜಾನೆಯಲ್ಲಿ ಬರೋಬ್ಬರಿ 5,000 ಟನ್ಗಳಷ್ಟು ಚಿನ್ನದ ಬಿಸ್ಕೆಟ್ಗಳನ್ನು ಇರಿಸಲಾಗಿದೆ. ಸೊ ಒಂದು ವೇಳೆ ಈ ಖಜಾನೆಗಳನ್ನು ಯಾರಾದರೂ ದರೋಡೆಕೋರರು ಲೂಟಿ ಹೊಡಿಬೇಕು ಅಂತ ಅಂದ್ಕೊಂಡ್ರೆ ಅವರು ಏನೆಲ್ಲ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಮೊದಲು ಆ ಬಿಲ್ಡಿಂಗ್ ಸುತ್ತಲೂ ಹಾಕಿರುವ ಎಲೆಕ್ಟ್ರಿಕ್ ಫೆನ್ಸ್ಗಳನ್ನು ದಾಟಬೇಕಾಗುತ್ತೆ. ನಂತರ ಕಾಂಪೌಂಡ್ ಒಳಗೆ ಇರುವ ಸೆಕ್ಯೂರಿಟಿ ಗಾರ್ಡ್ ಮತ್ತು CCTV ಕ್ಯಾಮ್ರಾಗಳ ಕಣ್ಣಿಗೆ ಬೀಳಬಾರ್ದು. ನಂತರ ಆ ಬಿಲ್ಡಿಂಗ್ ಗೋಡೆಗಳೇ 4 ಅಡಿಯಷ್ಟು ದಪ್ಪ ಇರುತ್ತೆ. ಮತ್ತು ಖಜಾನೆಯನ್ನು 750 ಟನ್ ರೀಇನ್ಫೋರ್ಸ್ಡ್ ಸ್ಟೀಲ್ನಿಂದ ಮಾಡಿರ್ತಾರೆ. ಅದರ ಡೋರ್ ಮಾತ್ರವೇ 22 ಟನ್ಗಳಷ್ಟು ತೂಕ ಇರುತ್ತೆ. ಮತ್ತು ಆ ಡೋರ್ನ ಓಪನ್ ಮಾಡಬೇಕು ಅಂದರೆ 22 ಸೀಕ್ರೆಟ್ ಕೋಡ್ಗಳು ಬೇಕು. ಆ 22 ಸೀಕ್ರೆಟ್ ಕೋಡ್ಗಳು 22 ಸ್ಟಾಫ್ ಮೆಂಬರ್ಗಳ ಬಳಿ ಇರುತ್ತೆ. ಸೊ ಇಷ್ಟೆಲ್ಲ ಮಾಡಿ ನೀವು ಖಜಾನೆ ಓಪನ್ ಮಾಡಿದ್ರೆ ನಿಮಗೆ ಮತ್ತೆ 7 ಸಣ್ಣ ಸಣ್ಣ ಖಜಾನೆಗಳು ಸಿಗುತ್ತೆ. ಅದನ್ನು ಹೊಡೆದಾಕಿದ್ರೆ ನಿಮಗೆ 5,000 ಟನ್ ಚಿನ್ನ ಸಿಗುತ್ತೆ. ಇಷ್ಟೆಲ್ಲ ಮಾಡಿ ಆಚೆ ಕಡೆ ಬರೋದು ಅಂದರೆ ಅದು ಇನ್ನೂ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬಿಲ್ಡಿಂಗ್ ಆಚೆ ನಿಮಗೋಸ್ಕರ 30,000 ಪೊಲೀಸರು ಗನ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ. ಈಗ ನೀವೇ ಹೇಳಿ, ಈ ಖಜಾನೆಯನ್ನು ಕೊಳ್ಳೆ ಹೊಡೆಯೋದು ಆಗುತ್ತಾ ಇಲ್ವಾ ಅಂತ. ಎರಡನೇದು ಸ್ವಾಲ್ಹಾರ್ಡ್ ಗ್ಲೋಬಲ್ ಸೀ ವಾಲ್ಟ್. ಸೊ ಈ ಒಂದು ಖಜಾನೆ ಇರೋದು ಸ್ಪಿಟ್ಸ್ಬರ್ಗನ್ನಲ್ಲಿ. ಇದರಲ್ಲಿ 5,000 ಹೆಚ್ಚಿನ ಬಗೆಯ ಸಸ್ಯಗಳು ಹಾಗೂ ಬೀಜಗಳನ್ನು ಸುರಕ್ಷಿತವಾಗಿ ಇರಿಸಲಾಗಿದೆ. ಸೊ ಈ ಖಜಾನೆಯನ್ನು ನಾರ್ಡಿಕ್ ಪರ್ವತದಲ್ಲಿ 390 ಅಡಿಗಳ ಆಳದಲ್ಲಿ ನಿರ್ಮಾಣ ಮಾಡಲಾಗಿದೆ. ಮತ್ತು ಈ ಖಜಾನೆಯನ್ನು ನಾರ್ತ್ ಪೋಲ್ನಿಂದ 620 ಮೈಲುಗಳ ದೂರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಇದು ಸಮುದ್ರ ಮಟ್ಟಕ್ಕಿಂತ 430 ಅಡಿಗಳ ಎತ್ತರದಲ್ಲಿದೆ. ಸೊ ಈ ಖಜಾನೆ ಎಷ್ಟೊಂದು ಸೇಫ್ ಅಂದರೆ, ಭೂಕಂಪ ಪ್ರವಾಹ ಅಷ್ಟೇ, ಯಾಕೆ ನ್ಯೂಕ್ಲಿಯರ್ ಹೋಲೋಕಾಸ್ಟ್ ಇದು ಯಾವುದಕ್ಕೂ ಜಗ್ಗೋದಿಲ್ಲ. ಮತ್ತು ಈ ಖಜಾನೆ ಬಾಗಿಲನ್ನು ಬರೋಬ್ಬರಿ 450 ಟನ್ ತೂಕದ ಸ್ಟೀಲ್ನಿಂದ ಮಾಡಿದ್ದಾರೆ. ವಿಚಿತ್ರ ಏನಂದರೆ, ಇಷ್ಟೆಲ್ಲ ಸೆಕ್ಯೂರಿಟಿ ಇರುವ ಈ ಖಜಾನೆ ಡೋರ್ ಕೀಯನ್ನು ಮಾತ್ರ ಕೇವಲ ಒಂದು ಡೋರ್ ಮ್ಯಾಟ್ ಕೆಳಗೆ ಇಟ್ಟಿದ್ದಾರೆ. ಮೂರನೇದು ಚಿಯನ್ನಿ ಮೌಂಟೇನ್. ಸೊ ಇದರ ಹೆಸರು ಕೇಳೋದಕ್ಕೆ ಮೌಂಟೇನ್ ಅಂತ ಇದ್ದರೂ ಕೂಡ ಇದರ ಒಳಗೆ ಪ್ರಪಂಚದ ಟಾಪ್ ರೇಟೆಡ್ ಮತ್ತು ಸೀಕ್ರೆಟ್ ವ್ಯಕ್ತಿಗಳು ಕೆಲಸ ಮಾಡ್ತಾರೆ. ಈ ಆಫೀಸ್ನ ಡೋರ್ ಮಾತ್ರವೇ 50 ಟನ್ ತೂಕವಿರುತ್ತೆ. ಸೊ ಆ ಡೋರ್ನ ಕ್ರ್ಯಾಕ್ ಮಾಡಬೇಕು ಅಂದರೆ 30 ಮೆಗಾಟನ್ ಬ್ಲಾಸ್ಟ್ ಮಾಡಬೇಕು. ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಹಿರೋಶಿಮಾ ನಾಗಾಸಾಕಿ ಮೇಲೆ ಹಾಕಿದ ಬಾಂಬ್ನ ಈ ಡೋರ್ ಮೇಲೆ 1429 ಬಾರಿ ಹಾಕಿದ್ರೆ ಈ ಡೋರ್ ಕ್ರ್ಯಾಕ್ ಆಗುತ್ತೆ. ಮತ್ತು ಈ ಆಫೀಸ್ ಚಿಯನ್ನಿ ಪರ್ವತದಲ್ಲಿ 2,000 ಅಡಿಗಳ ಆಳದಲ್ಲಿದೆ. ಆದ್ದರಿಂದ ಆ ಆಫೀಸ್ನಲ್ಲಿ ಕೆಲಸ ಮಾಡುವ ಎಂಪ್ಲಾಯಿಗಳಿಗೆ ಪಂಪ್ ಮಾಡುವ ಗಾಳಿ ಏನಿದೆ ಅದು ಪ್ರಪಂಚದಲ್ಲೇ ಅತ್ಯಂತ ಶುದ್ಧವಾದ ಗಾಳಿ ಅಂತ ಹೇಳಲಾಗುತ್ತೆ. ನಾಲ್ಕನೇದು ಫೆಡರಲ್ ರಿಸರ್ವ್ ಬ್ಯಾಂಕ್ ಆಫ್ ನ್ಯೂಯಾರ್ಕ್. ಸೊ ನ್ಯೂಯಾರ್ಕ್ನಲ್ಲಿರುವ ಈ ಬ್ಯಾಂಕ್ ಲಾಕರ್ನಲ್ಲಿ ವಿಶ್ವದ 25% ಚಿನ್ನ ಇರುತ್ತೆ. ಅದರ ಮೌಲ್ಯ ಸುಮಾರು $270 ಬಿಲಿಯನ್ ಅಂತ ಅಂದಾಜಿಸಲಾಗಿದೆ. ಆ ಎಲ್ಲ ಚಿನ್ನವನ್ನು 3 ಅಂತಸ್ತಿನ ಬಂಕರ್ನಲ್ಲಿಟ್ಟು 80 ಅಡಿಗಳ ಆಳದಲ್ಲಿ ಹೂತಿಡಲಾಗಿದೆ. ಮತ್ತು ಆ ಬಂಕರ್ನ ಒಂದೊಂದು ಬಾಗಿಲನ್ನು 90 ಟನ್ ಸ್ಟೀಲ್ನಿಂದ ತಯಾರಿಸಿದ್ದಾರೆ. ಮತ್ತು ಆ ಲಾಕರ್ ಎಲ್ಲವನ್ನು ಎಲೆಕ್ಟ್ರಿಕ್ ಫೆನ್ಸ್ನಿಂದ ಕವರ್ ಮಾಡಿದ್ದಾರೆ. ಜೊತೆಗೆ ಹೆಜ್ಜೆ ಹೆಜ್ಜೆಗೂ CCTV ಕ್ಯಾಮ್ರಾಗಳ ಕಣ್ಗಾವಲು ಇರುತ್ತೆ. ಐದನೇದು ಐರನ್ ಮೌಂಟೇನ್. ಸೊ ಈ ಪರ್ವತದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಬೆಲೆ ಬಾಳುವ ಫೋಟೋಗಳು, ದೊಡ್ಡ ದೊಡ್ಡ ಕಂಪನಿಗಳ ಪೇಟೆಂಟ್ ರೈಟ್ಸ್, ಸ್ಯಾಟಿಲೈಟ್ನಿಂದ ಬಂದ ಫೋಟೋಗಳು, ಈ ರೀತಿ ಎಲ್ಲವೂ ಟಾಪ್ ಸೀಕ್ರೆಟ್ಗೆ ಸಂಬಂಧಿಸಿದ್ದೇ ಆಗಿರುತ್ತೆ. ಸೊ ಈ ಖಜಾನೆಯ ಒಂದೊಂದು ಬಾಗಿಲನ್ನು 14 ಟನ್ ತೂಕದ ಸ್ಟೀಲ್ನಿಂದ ತಯಾರಿಸಿದ್ದಾರೆ. ಮತ್ತು ಆ ಡೋರ್ಗೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೂ ಏನೂ ಆಗೋದಿಲ್ಲ. ಮತ್ತು ಆ ಡೋರ್ನ ಓಪನ್ ಮಾಡಬೇಕಂದ್ರೆ ವಾಯ್ಸ್ ರೆಕಗ್ನಿಷನ್ ಇರಬೇಕು, CCTV ಕ್ಯಾಮ್ರಾ, ಎಲೆಕ್ಟ್ರಿಕ್ ಫೆನ್ಸ್, ಥರ್ಮೋ ಡಿಟೆಕ್ಟರ್, ಈ ರೀತಿ ಎಲ್ಲ ಸೆಕ್ಯೂರಿಟಿಯನ್ನು ಈ ಖಜಾನೆಗೆ ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.